ರೈತರಿಗೆ ವಿಶೇಷವಾಗಿ ಭಾಗೀರಥೆಯನ್ನು ಸಹ ತಂದಿದ್ದಾರೆ. ನೀರು ಭಾಗೀರಥೆ ಪಿತಾಮಹ ಅಂತಲೂ ಹೇಳಬಹುದು ನಮ್ಮ ಸುಧಾಕರ್ ಸಾಹೇಬನ್ನು. ರಕ್ಷಾರಾಮಯ್ಯರು ಸುಧಾಕರ್ಗೆ ಫೈಟ್ ಕೊಡ್ತಾರಾ ಸರ್ ಈ ಸಲ? ಏನಿಲ್ಲ ಸರ್, ಜೀರೋ. ಭಾರತ ದೇಶದಲ್ಲೆಲ್ಲ ಸಹ ಮೋದಿ ಅಲೆನೇ ಇದೆ, ಯಾಕೆಂದ್ರೆ ಮೋದಿ ಈಸ್ ಎ ಇಂಟರ್ನ್ಯಾಷನಲ್ ಡೈನಾಮಿಕ್ ಫಿಗರ್. ಸುಧಾಕರ್ ಸಾಹೇಬರು ನೋ ಡೌಟ್ ಲೋಕಸಭಾ ಸದಸ್ಯರು. ಸರ್ ಹೇಳಿ, ಸುಧಾಕರ್ ಅವರ ಟೈಮಲ್ಲಿ ಯಾವ ರೀತಿ ಅಭಿವೃದ್ಧಿಗಳಾಯಿತು ಚಿಕ್ಕಬಳ್ಳಾಪುರ? ಈಗ ಮತ್ತೆ ಎಲೆಕ್ಷನ್ ನಿಂತಿದ್ದಾರೆ, ಮತ್ತೊಂದು ಕಡೆ ರಕ್ಷಾರಾಮಯ್ಯವರು ನಿಂತಿದ್ದಾರೆ ಅವರು ಆಪೋಸಿಟ್ ಆಗಿ. ಹೇಗಿದೆ ಸರ್ ಅಲೆ, ಹೇಗಿದೆ ಫೈಟ್, ಹೇಗಿದೆ ಇಲ್ಲಿ? ಸರ್ ಇಲ್ಲಿ ಸುಧಾಕರ್ ನಮ್ಮ ಚಿಕ್ಕಬಳ್ಳಾಪುರ ಇದಕ್ಕೆ ಅವರ ಪೀರಿಯಡ್ನಲ್ಲಿ ಯಡಿಯೂರಪ್ಪ ನೇತೃತ್ವದಲ್ಲಿ ಮುಖ್ಯಮಂತ್ರಿಗಳಾಗಿದ್ದರು, ಬಸವರಾಜ ಬೊಮ್ಮಾಯಿ ನೇತೃತ್ವದಲ್ಲಿ ಒಳ್ಳೆಯ ಕೆಲಸಗಳನ್ನು ಸಹ ಮಾಡಿದ್ದಾರೆ. ಅಭಿವೃದ್ಧಿ ಹರಿಕಾರದ ಪಿತಾಮಹ ಅನ್ನಬಹುದು ಅವ್ರನ್ನು. ಉದಾಹರಣೆಗೆ ಮೆಡಿಕಲ್ ಕಾಲೇಜು, ನೆಕ್ಸ್ಟು ಅದಾದ ಮೇಲೆ ಬಸ್ ಸ್ಟ್ಯಾಂಡು, ಫ್ಲವರ್ ಮಾರ್ಕೆಟು, ಇದರ ಜೊತೆಗೆ ಹೈಟೆಕ್ ಹಾಸ್ಪಿಟ್ಲು ಸಹ ಮಾಡಿದ್ದಾರೆ. ಇನ್ನೂ ಅನೇಕ ನೆಕ್ಸ್ಟ್ ಇನ್ನೊಂದು ರೈತರಿಗೆ ವಿಶೇಷವಾಗಿ ಭಾಗೀರಥೆಯನ್ನು ಸಹ ತಂದಿದ್ದಾರೆ. ನೀರು ಕೊಟ್ಟಿದ್ದಾರೆ. ಭಾಗೀರಥೆ ಪಿತಾಮಹ ಅಂತಲೂ ಹೇಳಬಹುದು ನಮ್ಮ ಸುಧಾಕರ್ ಸಾಹೇಬನ್ನು. ಇವತ್ತು ಬೆಂಗಳೂರಂಥ ಸಿಟಿನಲ್ಲೇ ಏರಿ ಏರಿಯಾಗೆ ಟ್ಯಾಂಕರ್ ಗಟ್ಟಲೆ ನೀರುಗಳು ಹೋಗ್ತಿದೆ. ಒಂದು ಕಾಲದಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಅದೇ ಪರಿಸ್ಥಿತಿ ಇತ್ತು ಬೇಸಿಗೆನಲ್ಲಿ, ಇವಾಗ ಹೇಗಿದೆ ಸರ್? ಸರ್ ಇಲ್ಲಿ ನಾನು 1976 ಎಜುಕೇಷನ್ಗೆ ಬಂದಿದ್ದೆ, ಆವಾಗ ನೀರು ಬರ್ತಾ ನೀರು ಸರಿಯಾಗಿ ಬರ್ತಾನೇ ಇರಲಿಲ್ಲ. ಏನೋ ಸ್ವಲ್ಪ ಇದು ಬಾವಿಗಳಲ್ಲಿ ನೀರು ಸೇರಿಕೊಂಡು ನಾವು ಇದು ಮಾಡ್ತಾಯಿದ್ವು, ಆವಾಗ ನೀರು ಸಹ ಇರಲಿಲ್ಲ. ಕಂಪೇರ್ ಮಾಡಿದ್ರೆ 100% ಇವಾಗ ಸುಧಾಕರ್ ಬಂದಮೇಲೆ ನೀರನ್ನು ಸಹ ಇಲ್ಲಿಗೆ ತಂದಿದ್ದಾರೆ, ಅದರಲ್ಲಿ ಎರಡು ಮಾತಿಲ್ಲ. ಸೊ ರಕ್ಷಾರಾಮಯ್ಯರು ಸುಧಾಕರ್ಗೆ ಫೈಟ್ ಕೊಡ್ತಾರಾ ಸರ್ ಈ ಸಲ? ಏನಿಲ್ಲ ಸರ್, ಜೀರೋ. ಯಾಕೆಂದರೆ ಇವರು ಕೆಲಸಗಳು ಚೆನ್ನಾಗಿ ಮಾಡಿದ್ದಾರೆ. ಅದರ ಜೊತೆಗೆ ಮೋದಿ 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 ಅಂದರೆ ಭಾರತ ದೇಶದಲ್ಲೆಲ್ಲ ಸಹ ಮೋದಿ ಅಲೆನೇ ಇದೆ, ಯಾಕೆಂದರೆ ಮೋದಿ ಈಸ್ ಎ ಇಂಟರ್ನ್ಯಾಷನಲ್ ಡೈನಾಮಿಕ್ ಫಿಗರ್. ಮೋದಿಯವರ ನೇತೃತ್ವವನ್ನು ನೋಡಿಕೊಂಡು, ನಮ್ಮ ಸುಧಾಕರ್ ನೇತೃತ್ವ ನೋಡಿಕೊಂಡು ಬಿ ಜೆ ಪಿ ಅವರಿಗೆ ಮಾಡ್ತಾರೆ. ಬಿ ಜೆ ಪಿಯಲ್ಲಿ ನಮ್ಮ ಸುಧಾಕರ್ ಸಾಹೇಬರು ನೋ ಡೌಟ್ ಲೋಕಸಭಾ ಸದಸ್ಯರು ಆಗ್ತಾರೆ. ಓಕೆ, ಥ್ಯಾಂಕ್ ಯು ಸೋ ಮಚ್.